ಎಲ್ರಿಗೂ ನಮಸ್ಕಾರಗಳು. ನನ್ನ ಹೆಸರು ಶಶಿಕಲಾ ನೀಲಕಂಠಪ್ಪ ಶಾವಿ. ನಾನು ಗದಗಿಂದ ಬಂದಿದ್ದೇನೆ. ದಿನಾಂಕ 13/8/2023 ಇಂದು ಕಮ್ಯುನಿಕೇಷನ್ ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋ ಕಾರ್ಯಾಗಾರದಲ್ಲಿ ನಾನಿವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ನಾನು ಮೊದಲಿಗೆ ಅಂದ್ಕೊಂಡಿದ್ದಿಲ್ಲ, ನಾನು ಇಲ್ಲಿ ಬಂದು ಇಷ್ಟು ಫ್ರೀಡಮ್ಮಾಗಿ ಸ್ವತಂತ್ರವಾಗಿ ನಾನು ಮಾತಾಡ್ತೀನಿ ಅಂತ ಅಂದ್ಕೊಂಡಿದ್ದಿಲ್ಲ. ಬರಬೇಕಾದ್ರೆ ಭಾಳ ಭಯ ಇತ್ತು. ಬಟ್ ಸರ್ ನಮಗೆ ಎಲ್ಲ ಅದ್ರದ್ದು ಮಾಹಿತಿಯನ್ನು ಹೇಳಿಕೊಟ್ರು. ಯಾವ ರೀತಿ ನಾವು ಭಾಷಣ ಮಾಡಬೇಕಾದ್ರೆ ಸ್ಟೇಜ್ ಮೇಲೆ ಹೋದಾವಾಗ ಯಾವ ರೀತಿ ನಮ್ಮ ಬಾಡಿ ಲ್ಯಾಂಗ್ವೇಜ್ ಇರಬೇಕು, ನಮ್ಮ ಮಾತುಗಳು ಹೇಗಿರಬೇಕು, ನಮ್ಮ ಕೈಯಲ್ಲಿ ಇರ್ತಕ್ಕಂಥ ಮೈಕ್ ಯಾವ ಥರ ಇರಬೇಕು, ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ ಅದೇ ಆದಂಥ ಒಂದು ಏನು ಕ್ಷೇತ್ರ ಇದಿರ್ತೈತಲ್ಲ ಅದನ್ನು ಹೇಳಿಕೊಟ್ರು ನಮಗೆ ಸರ್. ಭಾಳ ಖುಷಿ ಅನಿಸುತ್ತೆ. ನಾವು ಡೈಲಿ ಅವ್ರದ್ದು ಯೂಟ್ಯೂಬ್ ಚಾನಲ್ ನೋಡೋದ್ರಿಂದ ನನಗೆ ಭಾಳ ಆಸಕ್ತಿ ಇತ್ತು. ಬರಬೇಕು, ನಾನು ಕಲಿಬೇಕು ಅಂತ ಅನ್ನೋದು ಭಾಳ ಆಸಕ್ತಿ ಇತ್ತು. ಇವತ್ತಿನ ದಿವಸ ಅದು ಆಸಕ್ತಿಯನ್ನು ನಾನು ಪೂರೈಸಿಕೊಂಡಿದ್ದೀನಿ. ಮುಂದಿನ ದಿನಮಾನಗಳೊಳಗೂ ನಾನು ರೆಗ್ಯುಲರ್ ಆಗಿ ಈ ಕ್ಲಾಸಿಗೆ ಅಟೆಂಡ್ ಹಾಕ್ತೀನಿ. ಮತ್ತು ಇದರಿಂದ ಉಪಯೋಗ ನನಗೆ ಭಾಳ ಆಗುತ್ತೆ ಅಂತ ನಾನು ಇವತ್ತು ಒಂದೇ ದಿವಸಕ್ಕೆ ನನಗೆ ಭಾಳ ಕಾನ್ಫಿಡೆನ್ಸ್ ಬಂದಿದೆ. ಬೇರೆಯವರಿಗೆ ನಿಮ್ಮ ಥರ ಆಸಕ್ತಿ ಇರುತ್ತೆ, ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅವರು ಸಹ ತಮ್ಮ ಆಸಕ್ತಿಯನ್ನು ಮನೆಯಲ್ಲೇ ತಮ್ಮಲ್ಲೇ ಕುಗ್ಗುವ ಥರ ಮಾಡ್ಕೋಬೇಡ್ರಿ. ಕಾನ್ಫಿಡೆನ್ಸ್ ಆಗಿ ಹೊರಗಡೆ ಬನ್ನಿ. ಬಂದು ಒಂದು ದಿವಸ ಕ್ಲಾಸ್ ಅಟೆಂಡ್ ಆಗಿ ನಿಮಗೂ ಗೊತ್ತಾಗುತ್ತೆ ನಾನು ಮಾಡಬಲ್ಲೆ. ನಮ್ಮಲ್ಲಿ ಇರ್ತಕ್ಕಂಥ ಆಸಕ್ತಿಯನ್ನು ನಮ್ಮ ಸರ್ ಎಲ್ಲ ಕರೆಕ್ಟಾಗಿ ನೀಟಾಗಿ ಮಾಡ್ತಾರೆ. ನಮ್ಮನ್ನೆಲ್ಲ ಒಂದು ಮೂರ್ತಿಯನ್ನಾಗಿ ಮಾಡುವಂಥ ಶಕ್ತಿ ಅವರಲ್ಲಿದೆ. ನಾವೊಂದು ಕಲ್ಲು, ಅಂತಂದರೆ ನಾವು ಎದಕ್ಕೂ ಉಪಯೋಗ ಇಲ್ಲಾರ್ದಂಗೆ ಆಸಕ್ತಿ ಇದೆ, ಕಲ್ಲಿದೆ, ಕಲ್ಲು ಗಟ್ಟಿಯಾಗಿನೇ ಇದೆ. ಹೊಡೆದ್ರೆ ಎರಡು ಹೊಳ ಆತಂದರೆ ಏನಾಗ್ತತಿ, ಇದಕ್ಕೆ ಹಾಕ್ತಾರೆ, ಮೆಟ್ಲಿಗೆ ಹಾಕ್ತಾರೆ. ಕರೆಕ್ಟ್. ಬಟ್ ನಾವು ಗಟ್ಟಿಯಾಗಿದ್ದರೆ ಮೂರ್ತಿ ಮಾಡ್ತಾರೆ, ಗುಡಿಯಲ್ಲಿ ಇಟ್ಟು ಪೂಜೆ ಮಾಡ್ತಾರೆ ಮೂರ್ತಿ ಮಾಡಿ. ಸೊ ಒಂದೇ ದಿವಸ ಕಾರ್ಯಾಗಾರ, ಒಂದೇ ದಿವಸ ಕಾರ್ಯಾಗಾರದಲ್ಲೇ ನಾನು ಎಷ್ಟೊಂದು ಖುಷಿಯಾಗಿದ್ದೀನಿ. ಮತ್ತು ನನ್ನ ಕಾನ್ಫಿಡೆನ್ಸ್ ಬೆಳೆದಿದೆ. ನಾ ಎಲ್ಲನೂ ಮಾಡ್ಕೊಂಡೋಕೆ ನಾ ಏನು ಅಂದ್ಕೊಂಡು ಅದಕ್ಕಿಂತ ಜಾಸ್ತಿ ಅಚೀವ್ ಮಾಡ್ತೀನಿ ಅಂತೇಳಿ ನನಗೆ ಅನಿಸ್ತಾ ಇದೆ. ಸರ್ ಥ್ಯಾಂಕ್ ಯು ಸರ್.